ಅವನು ಕಿಟಕಿಗೆ ಇಟ್ಕೊಂಡಿದ್ದ, ಕಿಟಕಿ ಸಿಂಗ್ ಬಂದ, ಅವನು ಕೈ ಇಟ್ಕೊಂಡಿದ್ದು ಕಿರ್ಚಿ ಒಮ್ಮೆ ವೈಬ್ರೇಷನ್ ಆಗಿ ಕೆಳಗೆ ಅಂಗಡಿಯಲ್ಲಿ ಕಲ್ಲಿಟ್ಟಾಗ ಆಗಲೇ ಕೈ ತಗ್ಗಿ ಆಯ್ತು ಅದು ಮರೆಯಲ್ಲ ಟಚ್ ಆಗೋದು ಸ್ವಲ್ಪ ಬೆಂಕಿಯಲ್ಲಿ ಹೇಳ್ತದೆ. ನಾವೀಗ ಇರುವಂತಹದ್ದು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನೆರಿಯದಲ್ಲಿ. ಇಲ್ಲಿ ಒಂದು ಘಟನೆ ಆಗಿದೆ ಅಂತ ಮಕ್ಕಳು ಕೂಡ ಅದರ ಬಗ್ಗೆ ಮಾತನಾಡಿದ್ದಾರೆ. ಏನಾಗಿದೆ ಅಂತಂದ್ರೆ, ಈ ಒಂದು ಶಾಲೆಯಲ್ಲಿ ಇಂತಹ ಒಂದು ಕ್ಲಾಸ್ ನಲ್ಲಿ ಕುಳಿತಿರ್ತಕ್ಕಂತಹ ಸಂದರ್ಭದಲ್ಲಿ ನಿನ್ನೆ ಏನೋ ಸಿಡಿಲು ಸ್ವಲ್ಪ ಬಡಿದಂಗ ಆಗಿದೆ. ಒಬ್ರು ಒಂದು ಮಗುವಿಗೆ ಅಥವಾ ಒಬ್ಬ ಬಾಲಕನಿಗೆ ಸ್ವಲ್ಪ ಮಟ್ಟಿಗೆ ಭಯ ಆಗಿದೆ, ಜೊತೆಗೆ ಅವನಿಗೆ ಒಂದು ಶಾಕ್ ಹೊಡೆದಂಗ ಆಗಿದೆ ಅನ್ನುವಂತಹ ಮಾಹಿತಿ. ಅದಕ್ಕೆ ಇಲ್ಲಿಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಅಥವಾ ಇಲ್ಲಿಯ ಕೆಲವು ಸ್ಥಳೀಯರು ಹೇಳೋದು ಏನು ಅಂತಂದ್ರೆ, ಅವರು ಈಗ ವಿಷಯವನ್ನು ತಿಳಿಸಿದ್ದಾರೆ ನಮಗೆ. ಏನು ಅಂತಂದ್ರೆ, ನಮ್ಮ ಪ್ರತಿನಿಧಿ ರಂಜನ್ ನೆರಿಯ ಇದ್ದಾರೆ, ಅವರಿಗೆ ಇವತ್ತು ಬೆಳಿಗ್ಗೆ ವಿಷಯವನ್ನು ತಿಳಿಸಿದ್ದಾರೆ. ಏನು ಅಂತಂದ್ರೆ, ನಮ್ಮ ಶಾಲೆಯ ಹಿಂಭಾಗದಲ್ಲಿ ಅಂದ್ರೆ ತುಂಬಾ ಹತ್ತಿರದಲ್ಲೇ ಒಂದು ಟಿ ಸಿ ಇದೆ, ಅಂದ್ರೆ ಟ್ರಾನ್ಸ್ಫಾರ್ಮರ್ ಇದೆ, ಅದು ನಮಗೆ ಭಯಂಕರ ಭಯವನ್ನ ಮೂಡಿಸುತ್ತೆ ಅನ್ನುವಂಥದ್ದು. ಆದರೆ ಶಾಲೆಯ ಜಾಗದಲ್ಲಿಲ್ಲ, ಅದಂತೂ ಖಂಡಿತ ಶಾಲೆಯ ಜಾಗದಲ್ಲಿಲ್ಲ. ಬದಲಾಗಿ ಶಾಲೆಯ ಪಕ್ಕದಲ್ಲಿ ನೋಡಿ, ಇದು ಶಾಲೆ, ಇದು ಕ್ಲಾಸ್ ರೂಮು, ಅಲ್ಲಿ ಟಿ ಸಿ ಇರುವಂಥದ್ದು ನೋಡಿ. ಇದು ನೈಜತೆ ಏನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಶಾಲೆಯ ಆವರಣದಲ್ಲಿಯೇ, ಅಂದರೆ ಶಾಲೆಯ ಆವರಣಕ್ಕೆ ಕೇವಲ ಒಂದು 10 ಮೀಟರ್ 15 ಮೀಟರ್ ದೂರದಲ್ಲೇ ಇಂಥದ್ದೊಂದು ಟಿ ಸಿ ಇದೆ ನೋಡಿ. ಅದು ಟಿ ಸಿ, ಇಲ್ಲಿ ನಿನ್ನೆ ಸಿಡ್ಲು ಬಂದಂಗೆ ಆಯಿತು ಅನ್ನುವಂಥದ್ದು ನೋಡಿ. ಇದು ಶಾಲೆ, ಮತ್ತೆ ತೋರಿಸ್ತಾ ಇದ್ದೀವಿ, ಅದು ಟ್ರಾನ್ಸ್ಫಾರ್ಮರ್. ಅಂದರೆ ಅವರದ್ದು ಮನವಿ ಏನು ಅಂತಂದರೆ, ನೀವೊಂದು ವರದಿ ಮಾಡಿದರೆ ಏನಾದರೂ ಬದಲಾವಣೆ ಆಗತ್ತಾ, ಅಂದರೆ ಟಿ ಸಿಯನ್ನು ಸ್ವಲ್ಪ ತೆಗೆಸ್ಬೋದಾ, ಯಾಕೆಂದರೆ ಮಕ್ಕಳ ಒಂದು ಅವರ ಜೀವನ ನಮಗೆ ಬಹಳ ಮುಖ್ಯ ಅನ್ನುವಂಥ ಕಾರಣಕ್ಕಾಗಿ ನಮ್ಮನ್ನು ಇಲ್ಲಿ ಕರೆಸಿದ್ದಾರೆ. ಜೊತೆಗೆ ನಿನ್ನೆ ಏನೇನಾಯಿತು, ಯಾಕೆಂತಂದರೆ ನಾವು ಹೇಳೋದಲ್ಲ, ನಿನ್ನೆ ಮಕ್ಕಳು ಈ ಬಗ್ಗೆ ಮಾತನಾಡಿದ್ದಾರೆ, ಇಬ್ಬರು ಮಾತಾಡಿದ್ದಾರೆ, ಒಬ್ಬರು ಶಾಕಿಗೆ ಒಳಗಾದವ ಮತ್ತು ಆತನ ಸ್ನೇಹಿತ. ಏನೇನಾಯಿತು ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಮೊನ್ನೆಯ ಘಟನೆ ಆದಂಥ ಸಂದರ್ಭದಲ್ಲಿ ಒಬ್ಬ ಹುಡುಗನಿಗೆ ಪ್ರಾಬ್ಲಮ್ ಆಯಿತು ಅನ್ನೋದು. ಆ ಹುಡುಗ ಇದ್ದಾನೆ ಇಲ್ಲಿ. ನಮಸ್ತೆ, ಏನು ಹೆಸರು? ಏನಾಯ್ತು ನಿನ್ನೆ? ಇದು ಕಂಬಿಯಲ್ಲಿ ಕಲ್ಲಿಟ್ಟಾಗ ಜುಮ್ ಮಾಡಿದ್ದಾರೆ, ಆಗಲೇ ಕೈ ತಗ್ಗಿ ಒಂಥರ ಆಯಿತು ಸಂದ. ಆದ ಕಾರಣ ಒಂದು ಮೈ ಜುಮ್ ಎಂತ ಸಿಡ್ಲು ಬಂದಾಗ ಸಿಡ್ಲು ಜೋರ ಗೊತ್ತಿಲ್ಲ ಜೋರ ಅದ ಈಗ ಕಂಬಿ ಇಟ್ಕೊಂಡಿದ್ನ ಜುಮ್ಮ ತರ ನಿಮಗೆ ಶಾಕ್ ಹೊಡೆದಂಗೆ ಅನಿಸ್ತಾ? ಶಾಕ್ ಹೊಡೆದಲ್ಲ, ಒಮ್ಮೆ ಶಾಕ್ ಹೊಡೆದ ತುಂಬ ತಿದ್ದಿರಿ ಅಂತ ತೆಗ್ದು ಒಂಥರ. ಆಮೇಲೆ ಆಮೇಲೆ ಒಂದು ನೋಡ್ಬಿಡ್ತಾರ ಒಂದು ಏನು ಮಾಡಿದ್ರೆ ಆಮೇಲೆ ಏನು ಮಾಡಿ ಟೀಚರ್ಸ್ ಮಾಡ್ಬಂದು ಕೈಯೆಲ್ಲ ಇದೆಲ್ಲ ಓದ್ತಿದ್ರು. ಯಾವ ಕ್ಲಾಸ್? ಏಳನೇ ಕ್ಲಾಸ್. ಆಮೇಲೆ ಸರಿ ಆಯ್ತಾ? ರಾತ್ರಿ ಏನಾದರೂ ಪ್ರಾಬ್ಲಮ್ ಇತ್ತಾ? ಭಯ ಆಗಿತ್ತ ನಿಮಗೆ? ಭಯ ಆಗಿಲ್ಲ, ಆಗ ಸಿಡಿಲು ಬಂದಾಗ ಜೋರಿತ ಸಿಡ್ಲು ಜೋರು ಬಂತ? ನಿನ್ನ ಜೊತೆಗೆ ಯಾರು ಇರಲಿಲ್ವಾ? ಇದ್ದು ಅವರಿಗೆ ಯಾರಿಗೆ ಏನಾಗಿಲ್ಲ? ಅವರಿಗೆ ನನ್ನ ಇನ್ನೊಬ್ಬರು ಅವರಿಗೆ ತರ ಇತ್ತು. ನೀನು ಕಿಟಕಿಗೆ ಕೈ ಇಟ್ಕೊಂಡಿದ್ದೀಯ, ಅದಕ್ಕೆ ಹಂಗಾಗಿದ್ದಿರಲ್ಲ. ಎಂತ ಆಯ್ತು? ಮತ್ತೆ ಅವನು ಕೆಳಗೆ ಬಿದ್ದೆ ನಡುಗಿ ನಡುಗಿ. ಹೇಗೆ ನಡುಗುದಂದ್ರೆ? ಹೇಗೆ ಹಿಂಗೆ ಫುಲ್ ಬಾಯಿಯೆಲ್ಲ ವೈಬ್ರೇಷನ್ ನಡುಗಿ ಬಿದ್ದೆ. ಮತ್ತೆ ಎಂತ ಮಾಡಿದ್ವಿ? ಮತ್ತೆ ತಗೊಂಡೋಗಿ. ನೀವು ಹೋಗಿರಾ? ಆಮೇಲೆ ಕಸಂ ಬಂದು ನೀರು ಕುಡಿಸಿದ ಬಂದೆ. ಹ್ಞೂ, ಸರಿ ಆಯ್ತು. ಆಮೇಲೆ ನಿಮಗೆ ನೀನು ಸೌಳಾಗಿದ್ದೆ ಕ್ಲಾಸಲ್ಲಿ, ಏನು ಹೆಂಗಾಯ್ತು ಅದು? ಆ್ಯಕ್ಚುಲಿ ಇದು ಸೌಂಡ್ ಆಗ್ತದೆ, ಒಂದು ದೊಡ್ಡ ಸೌಂಡ್ ಬಂತಲ್ಲ. ಓಕೆ, ಒಂದು ರೈಸ್ ಆಗ್ತಾರೆ ಆಯ್ತು. ಹಾಂ, ಸ್ವಲ್ಪ ಗುಡುಗು ಬಂತು. ಆಮೇಲೆ ಅವನು ಕಿಟಕಿಗೆ ಇಟ್ಕೊಂಡಿದ್ದ, ಕಿಟಕಿ ಸಿಡ್ಲು ಬಂತ, ಅವನು ಕೈ ಇಟ್ಕೊಂಡಿದ್ದು ಕಿರ್ಚಿ ಒಮ್ಮೆ ವೈಬ್ರೇಷನ್ ಆಗಿ ಕೆಳಗೆ ಬಿದ್ದ. ಅವನು ಮತ್ತೆ ಟೀಚರ್ ಹತ್ರ ಕರ್ಕೊಂಡೋಗಿ ಅವನಿಗೆ ಎಲ್ಲ ಕೊಡಿಸಿ ಮತ್ತೆ ಕ್ಲಾಸ್ಗೆ ಕೊಡಿಸಿ, ಕೈಯೆಲ್ಲ ಉಜ್ಜಿಲ್ಲ, ಕೈಯೆಲ್ಲ ಉಜ್ಜಿಸಿ ಮತ್ತೆ ಸಾರ್ ಬಂದಿಲ್ಲ ಎಂತ ಬಲ್ಪ ಅಷ್ಟೇ. ಎಂತ ಹೆಸರು ನಿಮ್ದು? ಎಸ್, ಈ ಟ್ರಾನ್ಸ್ಫಾರ್ಮರ್ ಮತ್ತು ನಿನ್ನೆಯ ಘಟನೆಯ ಬಗ್ಗೆ ನಮ್ಮ ವರದಿಗಾರ, ಇಲ್ಲಿಯ ಸ್ಥಳೀಯ ವರದಿಗಾರ ರಂಜನ್ ಅವರಿಗೆ ಮಾಹಿತಿಯನ್ನ ಕೊಟ್ಟಂತವರು ಇಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರು. ಸರ್, ತಮ್ಮ ಹೆಸರು? ಎಂ ಭಾರತೀಶ್ ಗೌಡ ಅಂತೇಳಿ. ಓಕೆ, ಈಗ ನೀವು ಇಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿದ್ದೀರಿ, ಏನ್ ಸಮಸ್ಯೆ ಇದೆ?
ಸಮಸ್ಯೆ ಅಂದ್ರೆ ಇಲ್ಲಿ ಇಲ್ಲೆಲ್ಲ ಬರ್ಲೆಲ್ಲ ಇತ್ತು ಟೀಸ್ ಹಾಕೋದು, ಅದವರಿಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಕಾಣ್ತೇವೆ ಮೋಸ್ಟ್ಲಿ. ನಂತರ ಎಂತ ಹೇಳಿದ್ರೆ ಬಂದು ಟೀಸ್ ಆದ್ರೂ ಹಾಕಿದ್ರು ಹೋದ್ರು, ಅದೆಂತಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಮರ ಎಲ್ಲ ಟಚ್ ಆಗೋದ, ಮರ ಎಲ್ಲ ತೆಗೆದ್ರೆ ಏನು ಸಮಸ್ಯೆ ಇಲ್ಲ, ಅದು ಮರ ಎಲ್ಲ ಟಚ್ ಆಗೋದು ಸ್ವಲ್ಪ ಬೆಂಕಿ ಎಲ್ಲ ಹೇಳ್ತದೆ. ಹಾಗೆ ಅದನ್ನು ಸಂಬಂಧಪಟ್ಟ ಇಲಾಖೆಯವರ ಗಮನಕ್ಕೆ ತಂದಿದ್ದೇನೆ ನಿನ್ನೆ ಹೇಳಿದ್ರೆ. ಅದಕ್ಕೆ ನಾನು ಇವತ್ತು ಲೈನ್ ಮ್ಯಾನ್ ಅನ್ನು ಕೆಲಸಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡ್ತೇನೆ ಅಂತ ಹೇಳಿದ್ರು. ಆ ತಿಂಗೆಲ್ಲ ಕರೆಕ್ಟ್ ಮಾಡಿಸ್ತೇವೆ, ನಂತರ ನಿಮ್ಗೆ ಸ್ವಲ್ಪ ವೈರಿಂಗ್ ಎಲ್ಲ ಸರಿ ಮಾಡಿಸಿ ಅಂತ ಹೇಳಿದ್ರು. ಅದಂದ್ರೆ ಹತ್ತಿರ ಇದ್ದ ಕಾರಣ ಕೆಲವು ಸಲ ಸಿಡ್ಲು ಬಡ್ಲಿ, ಅದಂದ್ರೆ ಮೊದಲ ಬಿಲ್ಡಿಂಗ್ ಅಲ್ಲ, ಹಿಂದಿನ ಬಿಲ್ಡಿಂಗ್ ಅಲ್ಲ, ವೈರಿಂಗ್ ಇದು ಫಾಲ್ಟ್ ಇರ್ಬೋದು, ಅಂದ್ರೆ ತುಂಬಾ ಹಳೆ ಬಿಲ್ಡಿಂಗ್ ಅಲ್ಲ, ಹಳೆ ಕಾಲದ ಬಿಲ್ಡಿಂಗ್ ಅಲ್ಲ. ಹಾಗಾಗಿ ಅದನ್ನು ಕೂಡಲೇ ಅದನ್ನು ನಾವು ಸಹ ಕೂಡಲೇ ದುರಸ್ತಿಪಡಿಸ್ತೇವೆ. ಅದರೊಟ್ಟಿಗೆ ಇಲಾಖೆಗೆ ಸಹ ತಿಳಿಸ್ತೇನೆ ಅದ್ರ ಬಗ್ಗೆ. ಅದಕ್ಕೆ ಜೈ ಅವರು ಸ್ವತಃ ನಾನೇ ಬಂದು ಸೋಮವಾರ ಬಂದು ಅದಕ್ಕೆ ಬೇಕಾದ ವ್ಯವಸ್ಥೆನೆಲ್ಲ ಮಾಡ್ತೇನೆ ಅಂತೇಳಿ ಅವರೇ ಒಪ್ಪಿಕೊಂಡಿದ್ದಾರೆ. ಈಗ ಈ ಶಾಲೆಯಲ್ಲಿ ನಿನ್ನೆ ಏನಾಯ್ತು ಅದಂದ್ರೆ, ಸಿಡ್ಲು ಬಡಿದಾಗ ನಮ್ಮ ಇವರೆಲ್ಲ ಇದ್ರಲ್ಲಿ ಅದು ಒಮ್ಮೆಲೆ ಬೆಂಕಿ ಇದ್ದಾಗೆ ಆಯ್ತಂತೆ. ಆಗ ಮಕ್ಕಳೆಲ್ಲ ಹೆದರಿಕೊಂಡ್ರು, ಹಾಗೆ ಬೇರೇನಾಗ್ಲಿಲ್ಲ, ಮಕ್ಕಳು ಹೆದರಿಕೊಂಡ್ರು. ಒಬ್ರಿಗೆ ಸ್ವಲ್ಪ ಶಾಕ್ ಹೊಡೆದಂಗೆ ಅದು ಸಿಡ್ಲು ಬಿದ್ದಾಗ ಹಾಗೆ ಆಗ್ತದೆ, ಎಲ್ಲ ಕಡೆ ಹಾಗೆ ಆಗ್ತದೆ, ಇಲ್ಲಿ ಸಿಡ್ಲು ಬಿದ್ದರೆ ಹಾಗೆ ಆಗ್ತದೆ. ಓಕೆ, ಹಿಂದೆ ಏನಾದ್ರೂ ಇಲ್ಲ ಆಗಿತ್ತ ಈಗ? ಇಲ್ಲ, ಹಿಂದೆ ಆಗಲಿಲ್ಲ, ಆಗಲಿಲ್ಲ, ಹಿಂದೆ ಆಗಲಿ, ನಿನ್ನೆ ಮಾತ್ರ. ನಿನ್ನೆ ಮಾತ್ರ. ಓಕೆ, ಈಗ ನೀವು ಈ ಟ್ರಾನ್ಸ್ಫಾರ್ಮರ್ ಅನ್ನು ಇಲ್ಲಿಂದ ತೆರವುಗೊಳಿಸ್ಬೇಕು ಅಂತ ಏನಾದ್ರು ಹೇಳ್ತೀರಾ? ಅಲ್ಲ, ತೆರವುಗೊಳಿಸ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ್ರೆ ಆಯ್ತು ಅವರು, ಅಂದ್ರೆ ಶಾಕ್ ಹೊಡೆದಾಗ ಏನಾದ್ರೂ ವ್ಯವಸ್ಥೆ ಮಾಡಿದ್ರೆ ಆಯ್ತು. ಹತ್ತಿರ ಇದೆಲ್ಲ ಮರ ಏನಾದರೂ ತೆರವುಗೊಳಿಸಿದ್ರೆ ಒಳ್ಳೇದು ಅಂತೇಳಿ ನಮ್ದು ಅಭಿಪ್ರಾಯ. ಅದು ಹತ್ತಿರದಲ್ಲಿ ಅಂಗನವಾಡಿದೆ, ಓಕೆ, ನಮ್ಮ ಆವರಣದೊಳಗಿಲ್ಲ, ಅದು ಹೊರಗೆ ಇರುವುದು, ಅದಕ್ಕೆ ನಾವೇನು ಆಕ್ಷೇಪಣೆ ಮಾಡುವಂತ ರೀತಿ ಇಲ್ಲ, ನಮ್ಮ ಕಂಪೌಂಡ್ ಹೊರಗಡೆ ಇರುವುದು, ಅದು ಸ್ವಲ್ಪ ದೂರದಲ್ಲಿ ಇದ್ರೆ ಒಳ್ಳೇದು ಅಂತ ಹೇಳಿ ನಾನು ಹೇಳೋದು. ಓಕೆ, ಅದು ಇಲಾಖೆ ಸಂಬಂಧಪಟ್ಟ ಇಲಾಖೆಗೆ ಬಿಟ್ಟಂತ ವಿಚಾರ, ಅದು ಬಿಟ್ಟಂತ ವಿಚಾರ. ನೋಡಿ, ಬರೀ ಒಂದು ವಿಷಯವನ್ನು ಮಾತಾಡಿದ್ರು. ಒಂದು ನೋಡಿ, ಇಲ್ಲಿ ಈ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ಇಲ್ಲಿ ಅಂಗನವಾಡಿ ಇದೆ, ಇಲ್ಲಿ ಪಕ್ಕದಲ್ಲೇ ಅಂಗನವಾಡಿ ಇದೆ, ಜೊತೆಗೆ ಪಕ್ಕದಲ್ಲೇ ಸ್ಕೂಲ್ ಇದೆ. ಈಗಾಗಲೇ ಮನವಿಯನ್ನು ಮಾಡಲಾಗಿದೆ, ಇನ್ನೊಂದು ಸಿಡ್ಲು ಬಡ್ದಂಗೆ ಆಗಿದೆ, ಸ್ವಲ್ಪ ಏನೋ ಶೇಕ್ ಆದಂಗೆ ಆಗಿದೆ ಅನ್ನೋಂಥದ್ದನ್ನು ಬಾಲಕೃಷ್ಣೇಗೌಡರು ಹೇಳಿದರು. ಅದರ ಜೊತೆಗೆ ಮಕ್ಕಳು ಹೇಳ್ತಾರೆ, ಅವನು ಸರಳಿಗೆ ಕೈ ಹಿಡ್ಕೊಂಡಿದ್ದ, ಏಕಾಏಕಿ ಬಿದ್ದ, ಬಿದ್ದು ಅವನು ಸ್ವಲ್ಪ ಶೇಕ್ ಆಗಿದ್ದ, ಅವನನ್ನು ಕರ್ಕೊಂಡು ಹೋಗಿ ಅವನ ಕಾಲನ್ನೆಲ್ಲ ಒತ್ತಲಾಯಿತು ಅನ್ನುವಂಥದ್ದನ್ನು ಮಕ್ಕಳು ಹೇಳ್ತಾರೆ. ಒಟ್ಟಿನಲ್ಲಿ ಇನ್ನೊಂದಿದೆ ಏನಂತಂದರೆ, ಇದೇನಾದರೂ ತೊಂದರೆ ಆಗ್ಬೋದಾ ನ್ಯೂಸಲ್ಲಿ ಹೇಳಿದರೆ ಅನ್ನುವಂಥದ್ದು ಕೂಡ ಇದೆ. ಅದಕ್ಕೋಸ್ಕರ ಶಿಕ್ಷಕ ವೃಂದ ಇಲ್ಲ ಅಂಥದ್ದೇನು ದೊಡ್ಡ ತೊಂದರೆ ಆಗಲಿಲ್ಲ ಅನ್ನುವಂಥದ್ದನ್ನೇ ಹೇಳ್ತಾ ಇದ್ದಾರೆ. ಅದರಿಂದ ತೊಂದರೆ ಆಗಿದೆಯೋ ಆಗಲಿಲ್ಲವೋ ಅಥವಾ ಅವರೇನಾದರೂ ಭಯಪಟ್ಟು ಮಾತನಾಡ್ತಿಲ್ಲೋ ಗೊತ್ತಿಲ್ಲ. ಒಂದಂತೂ ಸತ್ಯ, ನಿನ್ನೆ ಒಬ್ಬರಿಗೆ ಸಿಡಿಲು ಬಡ್ದಂತಹ ಅಥವಾ ಒಂದು ಚಿಕ್ಕ ಶಾಕ್ ಆದಂತಹ ಅನುಭವ ಆಗಿದ್ದು ಸತ್ಯ. ಆತ ಕೂಡ ಮಾತಾಡಿದ್ದಾನೆ, ಆತನ ಸ್ನೇಹಿತರು ಕೂಡ ಮಾತನಾಡಿದ್ದಾರೆ. ಇದಕ್ಕೆ ಸಿಡ್ಲು ಕಾರಣನೋ ಅಥವಾ ಈ ಟ್ರಾನ್ಸ್ಫಾರ್ಮರ್ ಕಾರಣವೋ ಯಾವುದು ಗೊತ್ತಿಲ್ಲ. ಇದರ ಬಗ್ಗೆ ಸೂಕ್ತವಾದಂತಹ ಒಂದು ಮಾಹಿತಿಯನ್ನು ಪಡ್ಕೋಬೇಕು ಇಲಾಖೆ. ಒಂದು ವೇಳೆ ಇದರಿಂದಾಗಿ ಆ ಸಿಡ್ಲು ಬಡಿಯುತ್ತಕ್ಕೆ ಕಾರಣ ಆಗಿದ್ರೆ ಅದನ್ನು ಏನಾದರೂ ತೆರವುಗೊಳಿಸುವಂಥದ್ದು ಮಾಡಬೇಕು, ಅಥವಾ ಅದಕ್ಕೆ ಬೇಕಾದಂಥ ಸೂಕ್ತ ವ್ಯವಸ್ಥೆಗಳು. ಈಗ ಬಾಲಕೃಷ್ಣೇಗೌಡರು ಹೇಳಿದಾಗ ಅದಕ್ಕೆ ಅರ್ಥಿಂಗ್ ವ್ಯವಸ್ಥೆ ಮಾಡುವಂಥದ್ದು ಇರ್ಬೋದು, ಈ ಶಾಲೆಯ ಅರ್ಥಿಂಗ್ ವ್ಯವಸ್ಥೆಯನ್ನು ಸರಿಪಡಿಸುವಂಥದ್ದು ಇರ್ಬೋದು. ಇಂಥದ್ದನ್ನು ಮಾಡಬೇಕು, ಯಾಕೆಂತಂದರೆ ಈಗ ನಾವು ಒಬ್ಬರಿಗೆ ಶಾಕ್ ಹೊಡಿತು ಅಂತ ಅಂದ ಕೂಡಲೇ ಆ ಶಾಕ್ ಹೊಡೆದದ್ದು ಏನೂ ಆಗಲಿಲ್ಲ ಅಂತ ನಾವು ಅದನ್ನು ಹೇಳ್ತಾ ಹೋದರೆ ಏನಾದರೂ ದೊಡ್ಡದಾದ ನಂತರ ಕೇಳೋರು ಯಾರ ಹತ್ರ ಕೇಳೋದು ಅನ್ನುವಂಥದ್ದು ಇರ್ತದೆ. ಆದ್ದರಿಂದ ಈ ವರದಿಯನ್ನು ಮಾಡ್ತಾ ಇದ್ದೇವೆ. ನಮಗೆ ಹೀಗೀಗ ಆಗಿದೆ ಅಂತ ತಿಳಿಸಿದ್ರು, ಆ ಕಾರಣದಿಂದಾಗಿ ಇಲ್ಲಿ ಬಂದು ನಾವು ಈ ವರದಿಯನ್ನು ಮಾಡ್ತಾ ಇದ್ದೇವೆ. ರಂಜನ್ ಮತ್ತು ಪುಷ್ಪರಾಜ್ ಜೊತೆಗೆ ದಾಮೋದರ ತುಂಬಲೇ ಸುದ್ದಿ ನ್ಯೂಸ್, ಬಯಲು ನೆರಿಯ.